ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, 30 ಸೆಕೆಂಡ್ಸ್ಗಳಲ್ಲಿ ನೀವು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಯಾವ ರೀತಿ ನೋಡಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. ಮೊದಲಿಗೆ ಗೂಗಲ್ಗೆ ಹೋಗಿ ನೋಡಿ. ಈಗ ನಾನು ಇಲ್ಲಿ ಒಂದು ಟೈಪ್ ಮಾಡಿದ್ದೇನೆ, https://carresults.nic.in. ಸೊ ಈ ರೀತಿಯಾಗಿ ನಾನು ಕ್ಲಿಕ್ ಮಾಡಿದ್ದೇನೆ. ಸೊ ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂತಹ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ನೋಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಫಲಿತಾಂಶಗಳು ಇದು 2022 ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಈಗ 11 ಗಂಟೆ ಮೇಲೆ ನಿಮಗೆ 2023 ಶೋ ಆಗುತ್ತೆ. ಓಕೆ, ಸೊ ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೋಡ್ಬೋದು, ಹೋದ ಸಲ ರಿಸಲ್ಟ್ ಬಂದಿದ್ದು. ಹಾಗೆಯೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ CET ಅವರು ನೋಡ್ಬೋದು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್. ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆದು ಇರುವಂಥದ್ದು ವಿದ್ಯಾರ್ಥಿಗಳೇ, ನಿಮಗೆ 11 ಗಂಟೆ ಮೇಲೆ ನಿಮಗೆ ಶೋ ಆಗುತ್ತೆ 2023 ರಿಸಲ್ಟು. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶದ ಮೇಲೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂತಹ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಓ ಶೆಟ್, ಓಕೆ, ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೋಡಿ, ಮತ್ತೊಮ್ಮೆ ತೋರಿಸ್ತೇನೆ, ಈ ರೀತಿಯಾದಂಥ ಹೊಸ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಏನು ಕೇಳುತ್ತಪ್ಪ ಅಂದರೆ ಎಂಟರ್ ರಿಜಿಸ್ಟರ್ ನಂಬರ್ ಕೇಳುತ್ತೆ, ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತು ಸಬ್ಮಿಟ್ ಕೊಡ್ತು ಅಂತಂದರೆ, ಸೊ ನಿಮ್ಮ ರಿಸಲ್ಟು ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ನೀವು ನೋಡ್ಕೊಳ್ಬಹುದು. ಯಾರ್ಯಾರು ರಿಸಲ್ಟ್ನ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಮರಿದಿನ ಶೇರ್ ಮಾಡಿ. ಥ್ಯಾಂಕ್ ಯು.